ಕಳೆದ ಬಾರಿ ನಾಯಕರನ್ನ ಸೋಲನ್ನ ಅನುಭವಿಸಿದಂತಹ ಕ್ಷೇತ್ರ ಇದು. ಒಂದು ಸೇಡನ್ನ ತೀರಿಸಿಕೊಳ್ಳೋದಕ್ಕೆ JDS ಘಟಕ ಯಾವ ತರ ಪ್ಲಾನ್ ಮಾಡಿದೆ? ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಸೋಲಿಗೆ ಕಾರಣ ಯಾರು? ಕಾಂಗ್ರೆಸ್ ಮೀಟಿಂಗ್ ಮಾಡ್ತೀವಿ, ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ, ಅದು ಪ್ರತ್ಯೇಕವಾಗಿ ಹೋಗುವಂತದ್ದು? ಜಂಟಿಯಾಗಿ ನಾವು ಚುನಾವಣಾ ಪ್ರಚಾರ ಮಾಡ್ತೀವಿ. ಪಕ್ಷದ ಪ್ರಮುಖ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲರೂ ಜಂಟಿಯಾಗಿ ಚುನಾವಣಾ ಪ್ರಚಾರ ಮಾಡ್ತೀವಿ. ಸೋಮಣ್ಣ ಅವರು ಟಿಕೆಟ್ ಅನೌನ್ಸ್ ಆದ ಕೂಡಲೇ ಜಿಲ್ಲೆಗೆ ಬರ್ತಾರೆ. ಆ ರ್ಯಾಲಿನಲ್ಲಿ ಯಾವುದೇ ರೀತಿಯಾದ JDS ನಾಯಕರಾಗಲಿ ಕಾರ್ಯಕರ್ತರಾಗಲಿ ಇಲ್ಲ, ಯಾಕಾಗಿರ್ಲಿಲ್ಲ? ಸೋಮಣ್ಣ ಅವರು ಬಂದಿದ್ದು ಅವರು ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣ ಅವ್ರು ಪಕ್ಷದ ಕಚೇರಿಗೆ ಬರಬೇಕಾಗಿತ್ತು. ಅವ್ರು ಪಕ್ಷದ ಕಚೇರಿಗೆ ಮೆರವಣಿಗೆ ಮುಖಾಂತರ ಬಂದರು. ಅವಾಗ ಮೈತ್ರಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಿಂದ ನಮಗಿನ್ನ ರಾಜ್ಯ ಮಟ್ಟದ ನಾಯಕರಿಂದ ಸಂದೇಶ ಬಂದಿರಲಿ. ಎಸ್, ತುಮಕೂರು ಲೋಕಸಭಾ ಕ್ಷೇತ್ರ ದಿನದಿಂದ ದಿನಕ್ಕೆ ರಣಾಂಗಣವಾಗ್ತಾ ಇದೆ. ಏನು NDA ಅಭ್ಯರ್ಥಿಯಾಗಿ ವಿ ಸೋಮಣ್ಣ ಅವರು ಸ್ಪರ್ಧೆ ಮಾಡಿದರೆ, ಕಾಂಗ್ರೆಸ್ನಿಂದ SP ಮುದ್ದನಮೇಗೌಡರು ಕೂಡ ಸ್ಪರ್ಧೆ ಮಾಡಿರ್ತಕ್ಕಂಥದ್ದು, ಆದರೆ ಎಲ್ಲ ಒಂದು ಕಡೆ NDA ಮೈತ್ರಿಯಲ್ಲಿ ಒಂದು ಬಿರುಕುಂಟಾಗಿದೆ ಅಥವಾ ಮುನಿಸುಂಟಾಗಿದೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂದರೆ JDS ಘಟಕದಲ್ಲೇ ಇರುವಂತಹ ಸಾಕಷ್ಟು ಮುನಿಸುಗಳನ್ನು ತಣಿಸುವಲ್ಲಿ ವಿ ಸೋಮಣ್ಣ ಅವರು ನಿರತರಾಗಿದ್ದಾರೆ, ವಿನಃ JDSನ ಯಾವುದೇ ಒಬ್ಬ ನಾಯಕರನ್ನ ಬಹಿರಂಗವಾಗಿ ಭೇಟಿ ಮಾಡಿಲ್ಲ, ಬಹಿರಂಗವಾಗಿ ಅವ್ರನ್ನ ಸಂಧಿಸಿಲ್ಲ ಅನ್ನುವಂಥ ಪ್ರಶ್ನೆ ಸಾಕಷ್ಟು ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಈ ಎಲ್ಲ ಪ್ರಶ್ನೆಗಳು ಯಾಕಾಗಿ ಭೇಟಿ ಮಾಡಿಲ್ಲ, ಮೈತ್ರಿಯಲ್ಲಿ ಏನಾದರೂ ಬಿರುಕುಂಟಾಗಿದೆಯಾ ಅಥವಾ ಮುನಿಸುಂಟಾಗಿದೆಯಾ ಅಥವಾ ಸ್ವಯಂ ಪ್ರತಿಷ್ಠೆ ಏನಾದರೂ ಇದರಲ್ಲಿ ಇದೆಯಾ, ಈ ಎಲ್ಲ ಪ್ರಶ್ನೆಗಳಿಗೆ ಸಾಕಷ್ಟು ಉತ್ತರಗಳು ಕಂಡುಕೊಳ್ಬೇಕಾಗಿದೆ. ಹಾಗಾಗಿ ಈ ಪ್ರಶ್ನೆಗಳಿಗೆ ಜಿಲ್ಲಾ JDS ಘಟಕದ ಕಾರ್ಯಾಧ್ಯಕ್ಷರಾದ TR ನಾಗರಾಜ್ ಅವರು ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಯಾಕಾಗಿ ಸೋಮಣ್ಣ ಅವರು ಭೇಟಿ ಮಾಡಿಲ್ಲ, ಬಹಿರಂಗವಾಗಿ ಭೇಟಿ ಮಾಡದೇ ಇರೋದಕ್ಕೆ ಕಾರಣ ಏನು, ಈ ಎಲ್ಲ ವಿಚಾರಗಳಂತೆ ಮಾತನಾಡೋಣ. ಸರ್ ನಮಸ್ತೆ. ಸರ್, ಯಾಕಾಗಿ ವಿ ಸೋಮಣ್ಣ ಅವರು ಜಿಲ್ಲಾ JDS ಘಟಕದ ಯಾವುದೇ ಅಧ್ಯಕ್ಷರನ್ನಾಗಿರ್ಬೋದು, ಕಾರ್ಯದರ್ಶಿಗಳನ್ನಾಗಿರ್ಬೋದು ಅಥವಾ ಯಾವುದೇ ಮುಖಂಡರನ್ನು ಬಹಿರಂಗವಾಗಿ ಭೇಟಿ ಮಾಡಲಿಲ್ಲ, ಮಾಧ್ಯಮದ ಮುಂದೆ ಆಗಲಿ, ಜನರ ಮುಂದೆ ಆಗಲಿ, ಯಾಕಾಗಿ ಆಗಿಲ್ಲ ಸರ್? ನಿಮಗೆ ಯಾರೋ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಸೋಮಣ್ಣವರು ಈಗಾಗಲೇ ನಮ್ಮ ತುಮಕೂರು ಜಿಲ್ಲಾ ಜನತಾಳ ಅಧ್ಯಕ್ಷನಿರ್ಬೋದು, ನಮ್ಮ MLAಗಳಿರ್ಬೋದು, ಮಾಜಿ MLAಗಳಿರ್ಬೋದು, ಎಲ್ಲರನ್ನೂ ಭೇಟಿ ಮಾಡಿದ್ದಾರೆ. ಆಗಲೇ ಪ್ರಥಮ ಸುತ್ತಿನ ಮಾತುಕತೆ ನಡೆದಿದೆ. ತಮ್ಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದಾರೆ, ಆ ರೀತಿ ಯಾವುದೂ ಇಲ್ಲ. ನಾವು ಜನತಾಳ ಜಾತ್ಯತೀತ ಪಕ್ಷ ಮತ್ತು BJP ಪಕ್ಷ ಮೈತ್ರಿ ಧರ್ಮವನ್ನು ಯಶಸ್ವಿಯಾಗಿ ಪಾಲಿಸ್ತಾ ಇದ್ದೀವಿ. ಸರ್, ಒಂದು ಏನು ಸೋಮಣ್ಣ ಅವರು ಜಿಲ್ಲೆಗೆ ಬರ್ತಿದ್ದಂತೆ, ಟಿಕೆಟ್ ಅನೌನ್ಸ್ ಆದ ಕೂಡಲೇ ಜಿಲ್ಲೆಗೆ ಬರ್ತಾರೆ, SIT ಜಿಲ್ಲಾ BJP ಕಚೇರಿಗೆ ಒಂದು ರ್ಯಾಲಿ ನಡೆಸ್ತಾರೆ, ಆ ರ್ಯಾಲಿನಲ್ಲಿ ಯಾವುದೇ ರೀತಿಯಾದ JDS ನಾಯಕರಾಗಲಿ ಕಾರ್ಯಕರ್ತರಾಗಲಿ ಇಲ್ಲ, ಯಾಕಾಗಿರಲಿಲ್ಲ ಸರ್? ಸೋಮಣ್ಣ ಅವರು ಬಂದಿದ್ದು ಅವರು ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಆದ ತಕ್ಷಣ ಅವ್ರ ಪಕ್ಷದ ಕಚೇರಿಗೆ ಬರಬೇಕಾಗಿತ್ತು. ಅವ್ರ ಪಕ್ಷದ ಕಚೇರಿಗೆ ಮೆರವಣಿಗೆ ಮುಖಾಂತರ ಬಂದರು. ಅವಾಗ ಮೈತ್ರಿ ಪಕ್ಷದ ಅಧಿಕೃತ ಅಭ್ಯರ್ಥಿಯಿಂದ ನಮಗಿನ್ನ ರಾಜ್ಯ ಮಟ್ಟದ ನಾಯಕರಿಂದ ಸಂದೇಶ ಬಂದಿರಲಿಲ್ಲ. ಹಾಗಾಗಿ ನಾವೆಲ್ಲ ಯಾರು ಹೋಗಲಿಲ್ಲ. ಅದ್ಬಿಟ್ರೆ ಯಾವ ರೀತಿ ಗೊಂದಲ ಅಂತೂ ಖಂಡಿತ ಇಲ್ಲ. ಸರ್, ಒಂದು ವಿ ಸೋಮಣ್ಣ ಅವರಿಗೆ BJP ಕಚೇರಿ ಮತ್ತು JDS ಕಚೇರಿನ ದೂರ ದೂರ ಇಲ್ಲ, ಇಲ್ಲಿಲ್ಲ ಇರ್ತಕ್ಕಂಥದ್ದು, ಯಾಕೆ ಒಂದು ಕ್ಷಣ ಇಲ್ಲಿ ಬಂದು ಹೋಗಬಾರ್ದು, ಕಾರ್ಯಕರ್ತನ ಭೇಟಿ ಮಾಡೋಗ್ಬಾರ್ದು, ಮುಖಂಡರನ್ನ ಭೇಟಿ ಮಾಡಬಾರ್ದು ಅನ್ನುವಂಥದ್ದು? ಈಗ ನಾವೆಲ್ಲಿ ಮೊದಲಿಗೆ ನಾವು ಜನತಾಳ ಜಾತ್ಯತೆ ಪಕ್ಷ ಮೈತ್ರಿ ಆಗ ಸೂಚನೆ ಸಿಕ್ಕ ತಕ್ಷಣವೇ ನಾವು ಪ್ರತಿಯೊಂದು ತಾಲೂಕಲ್ಲೂ ಸಭೆ ಮಾಡ್ತಾಯಿದ್ದೀವಿ. ಈಗ ಉದಾಹರಣೆಗೆ ನಿನ್ನೆ ಕುಣಗಲಲ್ಲಾಯಿತು, ಮದ್ಗಿರಿನಲ್ಲಾಯಿತು, ಮೊನ್ನೆ ತಿಪ್ಟೂರಿನಲ್ಲಾಯಿತು, ತುಮಕೂರು ನಗರದಲ್ಲಿ ಎಲ್ಲ ಕಡೆ ಸಭೆ ಮಾಡ್ತಾಯಿದ್ದೀವಿ. ಮೊದಲು ಸಭೆ ಮಾಡಿ ನಾವು ಸದ್ಯ ಹಿಂಗೆ ಮೈತ್ರಿ ಅಭ್ಯರ್ಥಿ ನಮ್ಮಲ್ಲಿ ಹಿಂಗೆ ಸೋಮಣ್ಣರಾಗಿದ್ದಾರೆ ನಾವು ಮಾಡಬೇಕಂತ ಫಸ್ಟ್ ನಾವು ಸಭೆ ಮಾಡ್ತಾಯಿದ್ದೀವಿ. ಈಗ ಒಟ್ಟಿಗೆ ಇಡೀ ತುಮಕೂರು ಜಿಲ್ಲೆ ಸಭೆ ಒಂದು 2-3 ದಿನದ ಸಭೆ ಕರಿತೀವಿ. ಮೇಲ್ಗಡೆಯಿಂದ ನಮ್ಗೆ ಆದೇಶ ಬಂದ ತಕ್ಷಣ ಸಭೆ ಕರಿತೀವಿ, ಸಭೆಗೆ ಸೋಮಣ್ಣನ್ನು ಕರಿತೀವಿ. ಸೋಮಣ್ಣರು ಅವಾಗ ಸಭೆಗೆ ನಮ್ಮ ಪಕ್ಷದ ಕಚೇರಿಗೆ ಬರ್ತಾರೆ. ಅದಾದ ನಂತರ ಸಮನ್ವಯ ಸಮಿತಿ MLAಗಳು ಮತ್ತು ಪಕ್ಷದ ಅಧ್ಯಕ್ಷರುಗಳು, ಮಾಜಿ MLAಗಳು, ಪಕ್ಷದ ಪ್ರಮುಖರನ್ನು ಒಳಗೊಂಡಂತೆ BJP ಮತ್ತು ದಳ, ಏನು ಜನತಾಳ ಜಾತ್ಯತೀತ ಪಕ್ಷ ಇದೆಯೋ, ಎರಡೂ ಸೇರಿ ನಾವು ಒಂದು ಸಮನ್ವಯ ಸಮಿತಿ ಸಭೆ ಮಾಡಿ ಜಂಟಿಯಾಗಿ ನಾವು ಚುನಾವಣಾ ಪ್ರಚಾರಕ್ಕೆ ಹೋಗ್ತೀವಿ ನಾವು. ಸರ್, ಹೌದು, ಆದರೆ ಕಳೆದ ಬಾರಿ ಏನು ಇದೇ ಕ್ಷೇತ್ರದಲ್ಲಿ ತಮ್ಮ ನಾಯಕರನ್ನ ಸೋಲನ್ನು ಅನುಭವಿಸಿದಂಥ ಕ್ಷೇತ್ರ ಇದು, ಆದರೆ ಈ ಬಾರಿ ಅವರ ಸೋಲನ್ನು ಒಂದು ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ JDS ಘಟಕ ಯಾವ ಥರ ಪ್ಲಾನ್ ಮಾಡಿದೆ ಅಥವಾ ಏನಾದರೂ ಸೈಲೆಂಟ್ ಆಗುವಂಥ ಪ್ಲಾನ್ ಏನಾದರೂ ಇದೆಯಾ ಅಂತ? ಅದೇ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಸೋಲಿಸೋದಕ್ಕೆ ಕಾರಣ ಯಾರು? ಕಾಂಗ್ರೆಸ್ನವರು. ಅದು ಇಡೀ ಜಗತ್ತಿಗೆ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಖಂಡಿತ ನಮ್ಮ ಜನತಾಳ ಜಾತ್ಯತೀತ ಪಕ್ಷ ಏನು ಪಕ್ಷದ ವರಿಷ್ಠ ಆದೇಶ ಕೊಡಿದ್ರೆ ಆ ರೀತಿ ಮೈತ್ರಿ ಪಕ್ಷದ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೇ ಮಾಡ್ತೀವಿ ನಾವು. ಸರ್, ಸಭೆಗಳಿಗೆ ಹೋಗ್ತೀವಿ, ಮೀಟಿಂಗ್ಗಳು ಮಾಡ್ತೀವಿ, ಪ್ರಚಾರ ಮಾಡ್ತೀವಿ ಅಂತ ಹೇಳ್ತಿದ್ದೀರಾ, ಅದು ಪ್ರತ್ಯೇಕವಾಗಿ ಹೋಗುವಂಥದ್ದು ಅಥವಾ ಸೋಮಣ್ಣ ಅವ್ರ ಜೊತೆಗೆ ಜಂಟಿಯಾಗಿ ಹೋಗಿ ಪ್ರಚಾರ ಮಾಡತಕ್ಕಂಥದ್ದು ಏನಾದರೂ ಇದೆಯಾ ಸರ್? ಇಲ್ಲ, ಜಂಟಿಯಾಗಿ ನಾವು ಚುನಾವಣಾ ಪ್ರಚಾರ ಮಾಡ್ತೀವಿ. ಯಾಕೆಂದರೆ ಮೈತ್ರಿ ಧರ್ಮ ಅಂತಂದರೆ ಜೊತೆಗೆ ಚುನಾವಣೆ ಮಾಡೋಂಥದ್ದು. ಈ ಮೈತ್ರಿ ಧರ್ಮದಲ್ಲಿ ನಾವು ಅವರೊಂದು ಸಪ್ರೇಟ್, ನಾವೇನು ಸಪ್ರೇಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಎಲ್ಲ ಜಿಲ್ಲಾ ಮಟ್ಟದ ನಾಯಕರುಗಳು ಎಲ್ಲ ಒಗ್ಗೂಡಿ ಆ ತಾಲೂಕಿನಲ್ಲಿ ಇರೋಂಥಕ್ಕಂಥ ನಾಯಕರುಗಳು, ಶಾಸಕರು, ಮಾಜಿ ಶಾಸಕರು ಒಳಗೊಂಡಂತೆ
ಪಕ್ಷದ ಪ್ರಮುಖ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲರೂ ಜಂಟಿಯಾಗಿ ಚುನಾವಣಾ ಪ್ರಚಾರ ಮಾಡ್ತೀವಿ. ಕಳೆದ ಬಾರಿ ಏನು ಲೋಕಸಭಾ ಚುನಾವಣೆಯಲ್ಲಿ ದೇವೇಗೌಡರು ಕೇವಲ 5,000 ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ರು. ಈ ಬಾರಿ ಎಷ್ಟು ಸಾವಿರ ಅಥವಾ ಎಷ್ಟು ನಂಬರ್ಸ್ ಅಂತರದಲ್ಲಿ ಗೆಲುವನ್ನು ಕೊಡ್ತೀರಾ ಈ ಬಾರಿ ವಿ ಸೋಮಣ್ಣ ಅವರಿಗೆ? ಗೆಲುವು 5,000 10,000 ಅದರ ನಾನು ಮಾರ್ಜಿನ್ ಹೇಳಕ್ ಹೋಗಲ್ಲ. ಬಟ್ ಮೈತ್ರಿ ಇವತ್ತು 28-22 ಕ್ಷೇತ್ರಗಳಲ್ಲೂ ಜನತಾಳ ಜಾತ್ಯತೀತ ಪಕ್ಷ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ. ಯಾಕೆಂದರೆ ಮೊನ್ನೆ ತಾವೆಲ್ಲ ನೋಡಿರ್ಬೋದು, ಸರ್ವೆ ರಿಪೋರ್ಟ್ ಕೂಡ ನೋಡಿರ್ಬೋದು, ನಮ್ಮ ಜನತಾಳ ಪಕ್ಷಕ್ಕೆ ಮೊನ್ನೆ MLA ಚುನಾವಣೆ 11% ನೋಡಿ ಬಂದಿದೆ. ನಮ್ಮದು ಬರೀ 3% ವೋಟು ಟ್ರಾನ್ಸ್ಫರ್ ಆದರೆ 22-24 ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ನಿರಾಸೆಯಾಗಿ ಗೆಲ್ತಾರೆ. ನಮ್ಮದು ಏನು 3 ಜನ ಅಭ್ಯರ್ಥಿಗಳು, ನಾವು 3 ಜನ ಗೆದ್ಕೊಂತೀವಿ. ಸೊ ಅಲ್ಲಿಗೆ 28-28 ಕ್ಷೇತ್ರ ಜನತಾಳ ಮತ್ತು ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಗೆಲ್ಲೋದ್ರಲ್ಲಿ ಸಂಶಯವೇ ಇಲ್ಲ. ತುಮಕೂರು ಗ್ರಾಮಾಂತರದಲ್ಲಿ ಈಗಾಗಲೇ ನಾಯಕರ ಬದಲಾವಣೆ ಆಗಿದೆ. ಗೌರಿಶಂಕರ್ ಅವರು JDSನ ತೊರೆದು ಕಾಂಗ್ರೆಸ್ನ ಸೇರಿರುವಂಥದ್ದು, ಯಾರ ನಾಯಕತ್ವದ ನೇತೃತ್ವದಲ್ಲಿ ಗ್ರಾಮಾಂತರದ ಮತದಾರರು JDSಗೆ ಅಥವಾ ಮೈತ್ರಿ ಅಭ್ಯರ್ಥಿಗೆ ಮತವನ್ನು ನೀಡುತ್ತಾರೆ? ನಮ್ಮದು ನಾಯಕರ ಪಕ್ಷ ಅಲ್ಲ, ನಮ್ಮದು ಕಾರ್ಯಕರ್ತರ ಪಕ್ಷ. ಸೊ ಅಲ್ಲಿ ನಮಗೆ ನಾಯಕರು ಬರ್ತಾರೆ ಹೋಗ್ತಾರೆ, ನಾಯಕರನ್ನ ತಯಾರು ಮಾಡೋಂಥ ಫ್ಯಾಕ್ಟ್ರಿ ಅಂತ ಇಡೀ ದೇಶಕ್ಕೆ ಗೊತ್ತು. ಇವತ್ತೇನು ಕಾಂಗ್ರೆಸ್ಸಲ್ಲಿರತಕ್ಕಂಥ ಮುಖ್ಯಮಂತ್ರಿಗಳು ಒಳಗೊಂಡಂತೆ, BJP ಪಕ್ಷದಲ್ಲಿರೋಂಥ ನಾಯಕರು ಒಳಗೊಂಡಂತೆ 10 ಜನ ಜನತಾಳ ಜಾತ್ಯತೀತ ಪಕ್ಷದ ಹೋದಂಥವ್ರು. ನಾಯಕರು ನಮ್ಮಲ್ಲಿ ಬರ್ತಾರೆ ಹೋಗ್ತಾರೆ, ಕಾರ್ಯಕರ್ತರು ಈ ಪಕ್ಷದ ಜೀವಾಳ. ಹಾಗಾಗಿ ಕಾರ್ಯಕರ್ತರ ನೇತೃತ್ವ ಚುನಾವಣೆ ಮಾಡ್ತೀವಿ ಮತ್ತು ಬಹುಮತ ಪಡ್ಕೊಂತೀವಿ, ಗೆಲುವನ್ನು 100% ತಗೊಂಡಿದ್ದಾಗ. ಕೊನೆಯದಾಗಿ ಬಹಿರಂಗವಾಗಿ ವಿ ಸೋಮಣ್ಣ ಅವ್ರ ಜೊತೆ JDS ಘಟಕದ ನಾಯಕರುಗಳು ಮುಖಂಡರು ಸಭೆ ಮಾಡೋದು ಯಾವಾಗ, ಡೇಟ್ ನಿಗದಿಯಾಗಿದೆಯಾ? ನಿಮಗೆಲ್ಲ ಗೊತ್ತಿರತಕ್ಕಂತೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿ ಅಂದ್ರೆ ಕುಮಾರಸ್ವಾಮಿ ಅವರು ಚೆನ್ನೈನಲ್ಲಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಇವತ್ತು ಡಿಸ್ಚಾರ್ಜ್ ಆಗ್ತಾರೆ. ಸೊ ನಾಳೆ ಅವರೊಂದು ಒಂದು ನಿರ್ಣಯ ತಗೊಂಡು ಒಂದು ಪ್ರತ್ಯೇಕಘೋಷಣೆ ಮಾಡಿ ನಮಗೆಲ್ಲ ಒಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ. ಸೊ 2-3 ದಿನದಲ್ಲಿ ಈ ಸಭೆ ಮಾಡಿ ಬಹಿರಂಗವಾಗಿ ಜನತಾಳ ಜಾತ್ಯತೀತ ಪಕ್ಷದ ನಾಯಕರು ಯಾರು ಬಹಿರಂಗವಾಗಿ ಹೋಗ್ತಾ ಇದ್ದೀವಿ. ಈಗ ನಿನ್ನೆ ಮದ್ಗಿರಿನಲ್ಲಿ ಸಭೆಗೆ ವೀರಭದ್ರ ಮಾಡಿದಂಥ ಸಭೆಗೆ ಬಂದಿದ್ರು, ಸೋಮಣ್ಣ ಬಂದಿದ್ರು, ತಿಪ್ಟೂರಲ್ಲಾಗಲಿ ಬಂದಿದ್ದರು. ಸೊ ಹಾಗಾಗಿ ಜೊತೆಗೆ 2-3 ದಿನದಲ್ಲೇ ಹೋಗುತ್ತೆ, ಯಾವುದೇ ರೀತಿ ಗೊಂದಲ ಇಲ್ಲ. ಮಾಧ್ಯಮಗಳು ಯಾವುದೇ ರೀತಿ ಗೊಂದಲ ಸೃಷ್ಟಿ ಮಾಡಬಾರ್ದು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಯಾಕೆಂತಂದರೆ ನಾವು ಒಗ್ಗಟ್ಟಾಗಿ ಹೋಗ್ತಿದ್ದೀವಿ, ಒಂದು ಸ್ಪಷ್ಟವಾದ ಗುರಿ, ಸ್ಪಷ್ಟವಾದ ನಿಖರತೆ, ಅಭಿವೃದ್ಧಿಗೋಸ್ಕರ ಮತ ಈ ದೇಶದಲ್ಲಿ ನರೇಂದ್ರ ಮೋದಿಯವರ ಆಡಳಿತ ಜನ ಮೆಚ್ಚಿದ್ದಾರೆ, ವಿಶ್ವವೇ ಮೆಚ್ಚಿಕೊಂಡು ವಿಶ್ವಗುರು ನಾವು ಆಗೋ ಮಟ್ಟಿನಲ್ಲಿದೆ. ಆ ನಿಟ್ಟಿನಲ್ಲಿ ನಾವು ಹೊರಟಂಥ ಸಂದರ್ಭದಲ್ಲಿ ಸಣ್ಣ ಪಣ್ಣ ಸಮಸ್ಯೆಗಳು, ಅಸಮಾಧಾನಗಳು ಏನೇ ಇದ್ದರೂ ನಮ್ಮ ಹೈಕಮಾಂಡು ಮತ್ತು BJP ಹೈಕಮಾಂಡ್ ಬಗೆಹರಿಸುತ್ತೆ. ಯಾವುದೇ ರೀತಿ ಗೊಂದಲ ಇಲ್ಲ, ಸಮಸ್ಯೆನೂ ಇಲ್ಲ, ನಾವು ಒಗ್ಗಟ್ಟಾಗಿ ಚುನಾವಣೆ ಮಾಡ್ತೀವಿ. ಓಕೆ, ಒಟ್ಟಾರೆಯಾಗಿ ನಮ್ಮ ಮಧ್ಯದಲ್ಲಿ ತುಮಕೂರಿನಲ್ಲಿ ಯಾವುದೇ ಗೊಂದಲ, ತುಮಕೂರು ಅಂತ ಅಲ್ಲ ಕರ್ನಾಟಕದಾದ್ಯಂತ ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ, ನಾವು ಒಟ್ಟಾಗಿ ಚುನಾವಣೆಗೆ ಎದುರಿಸ್ತೇವೆ, ನಮ್ಮಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ಯಾವ ಥರ ನಾವು ಸ್ಟ್ರಾಟಜಿ ಮಾಡಿಕೊಂಡು ಗೆಲುವನ್ನು ಸಾಧಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಎಲ್ಲವನ್ನ ಬಳಸ್ಕೊಂಡು ನಾವು ಚುನಾವಣೆ ಎದುರಿಸ್ತೀವಿ ಮತ್ತು ಗೆಲುವನ್ನು ಸಾಧಿಸ್ತೀವಿ ಅನ್ನುವಂಥದ್ದು ತುಮಕೂರು ಜಿಲ್ಲಾ ಘಟಕದ ಕಾರ್ಯದರ್ಶಿ TNagaraj ಅವರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ, ಮೈತ್ರಿ ಅಭ್ಯರ್ಥಿಯ ಗೆಲುವಿಗೆ ನಾವು ಶ್ರಮಿಸ್ತೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಂಜನ್ ಕುಮಾರ್ ಜೊತೆ ಪ್ರವೀಣ್ ಕುಮಾರ್, ಅಮೋಕ್ TV, ತುಮಕೂರು.